ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ನೇಹಾ ಕೊಲೆ ಕೇಸ್ ದಿಕ್ಕು ತಪ್ಪಿಸೋಕೆ ಯತ್ನ. ಇನ್ಸ್ಟಾಗ್ರಾಮ್ನಲ್ಲಿ ನೇಹಾ ಫಯಾಜ್ ಟ್ರೂ ಲವ್ ಹೆಸರಿನ ಹೊಸ ಅಕೌಂಟ್, ಫೋಟೋಗಳು ವೈರಲ್. ಕಿಡಿಗೇಡಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಹಿಂದೂ ಕಾರ್ಯಕರ್ತರು. ಎರಡು ಮಕ್ಕಳ ತಾಯಿಯನ್ನ ಮತಾಂತರಕ್ಕೆ ಪೀಡಿಸಿದ ಕೇಸ್ ಬೆಳಕಿಗೆ. ಸವದತ್ತಿಯ ಮುನವಳ್ಳಿಯಲ್ಲಿ ಘಟನೆ. ಆರಿಫ್ ಬೇಪಾರಿ ಮತ್ತು ಸಂಗಡಿಗರ ವಿರುದ್ಧ ಆರೋಪ. ಆರೋಪಿಗಳನ್ನು ಬಂಧಿಸಿ ನ್ಯಾಯಕ್ಕಾಗಿ ಸಂತ್ರಸ್ತೆ ಆಗ್ರಹ. ವಿಧಾನಸಭೆ ವೇಳೆ ಪೇಸಿಎಂ, ಈಗ ಚೊಂಬು ಕ್ಯಾಂಪೇನ್. ಕಾಂಗ್ರೆಸ್ ರಣತಂತ್ರದಿಂದ ಬಿಜೆಪಿಗೆ ಟೆನ್ಷನ್. ಪ್ರಚಾರಕ್ಕೆ ರಾಷ್ಟ್ರೀಯ ನಾಯಕರು ಬಂದಾಗಲೆಲ್ಲ ಚೊಂಬು ಪ್ರತಿಭಟನೆ, ಬಿಸಿ ತಟ್ಟು ಆತಂಕ. ಡಿಕೆ ಸುರೇಶ್ ಪರ ನಿನ್ನೆ ಪ್ರಚಾರ ನಡೆಸಬೇಕಾಗಿದ್ದ ಚಾಲೆಂಜಿಂಗ್ ಸ್ಟಾರ್, ಕೊನೆ ಕ್ಷಣದಲ್ಲಿ ರೋಡ್ ಶೋನಿಂದ ಗೈರಾದ್ರ ನಟ ದರ್ಶನ್. ನಿನ್ನೆ ಬೆಂಗಳೂರಿಗೆ ಮೋದಿ ಬಂದಿದ್ದಕ್ಕೆ ದರ್ಶನ್ ಮೇಲೆ ಒತ್ತಡ ಹೇರದ್ರ ನಾಯಕರು. ಹರ್ಷಿಕಾ ಪೂರ್ಣಚ್ಚ ದಂಪತಿ ಮೇಲೆ ಹಲ್ಲೆ ಪ್ರಕರಣ. ಪುಂಡರಿಗಾಗಿ ಹುಡುಕಾಟ ನಡೆಸುತ್ತಿರುವ ಫ್ರೇಸರ್ ಟೌನ್ ಪೊಲೀಸರು ಘಟನೆ ನಡೆದ ಪ್ರದೇಶದಲ್ಲಿರುವ ಸಿಸಿಟಿವಿಗಳ ಪರಿಶೀಲನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.